ಚಿಕ್ಕೋಡಿ ತಾಲೂಕಿನ ಇಂಗಳಿ ಹತ್ತಿರ ಕೃಷ್ಣಾ ನದಿಯಲ್ಲಿ ಕೊಚ್ಚಿ ಹೋಗುತ್ತಿದ್ದ ಓರ್ವ ಯುವಕನನ್ನು ಸ್ಥಳೀಯರು ರಕ್ಷಣೆ ಮಾಡಿದ ಘಟನೆ ಗುರುವಾರ ನಡೆದಿದೆ. ಚಿಕ್ಕೋಡಿ ತಾಲೂಕಿನ ಇಂಗಳಿ ಹತ್ತಿರ ಕೃಷ್ಣಾ ನದಿಯಲ್ಲಿ ಕೊಚ್ಚಿ ಹೋಗುತ್ತಿದ್ದ ಓರ್ವ ಯುವಕನಿಗೆ ಸ್ಥಳೀಯರು ರಕ್ಷಣೆ ಮಾಡಿದ ಘಟನೆ ಗುರುವಾರ ನಡೆದಿದೆ. ಮಹಾರಾಷ್ಟ್ರ ಹಾಗೂ ರಾಜ್ಯದ ಗಡಿ ಭಾಗದಲ್ಲಿ ಧಾರಾಕಾರ ಸುರಿಯುತ್ತಿದ್ದ ಮಳೆಯಿಂದ ಕೃಷ್ಣಾ ನದಿ ನೀರಿನ ಮಟ್ಟದಲ್ಲಿ ಭಾರಿ ಏರಿಕೆಯಾಗಿದೆ. ಹೀಗಾಗಿ ಇಂಗಳಿ ಗ್ರಾಮದ ಮಳಿ ಭಾಗದ ತೋಡ್ಪಟ್ಟಿ ಪ್ರದೇಶದ ಹಿನ್ನೀರಿನಲ್ಲಿ ಗ್ರಾಮದ ಗಜಾನನ್ ಕೋಳಿ ಎಂಬ ವ್ಯಕ್ತಿ ನದಿ ಹಿನ್ನೀರಿನ ರಭಸಕ್ಕೆ ಕೊಚ್ಚಿ ಹೋಗುತ್ತಿದ್ದ. ಇದನ್ನು ನೋಡಿದ ಸ್ಥಳೀಯರು ವ್ಯಕ್ತಿಯನ್ನು ರಕ್ಷಣೆ ಮಾಡಿದ್ದಾರೆ. ನೆರೆಯ ಮಹಾರಾಷ್ಟ್ರದ ಕೊಂಕಣ ಭಾಗದಲ್ಲಿ ಅಬ್ಬರದ ಮಳೆಯಿಂದ ಕೃಷ್ಣಾ ನದಿ ಉಕ್ಕಿ ಹರಿಯುತ್ತಿದ್ದು ಇದರಿಂದ ಚಿಕ್ಕೋಡಿ ತಾಲೂಕಿನಲ್ಲಿ ಸಂಭವನೀಯ ಪ್ರವಾಹ ಉಂಟಾಗಿದೆ. ಚಿಕ್ಕೋಡಿ ತಾಲೂಕಿನ ಇಂಗ್ಳಿ ಗ್ರಾಮದ ಮಳಿ ಭಾಗದ ತೋಡ್ಪಟ್ಟಿ ಪ್ರದೇಶ ನದಿ ನೀರಿನಿಂದ ನಡುಗಡ್ಡೆಯಾಗಿದೆ. ಹೀಗಾಗಿ ಅಲ್ಲಿಯ ಜನರು ನೀರಿನಲ್ಲಿ ಈಜಿ ಸುರಕ್ಷಿತ ಸ್ಥಳಗಳಿಗೆ ಬರುತ್ತಿದ್ದಾರೆ. ಅಲ್ಲಿ ತಾಲೂಕಾಡಳಿತ 2 ಬೋಟ್ಗಳ ಮೂಲಕ 25 ಕುಟುಂಬಗಳನ್ನು ಸ್ಥಳಾಂತರ ಮಾಡಿದೆ. ಯಡೂರ್ವಾಡಿ ಗ್ರಾಮದ 4 ಕುಟುಂಬ ಹಾಗೂ ಕಲ್ಲೋಳ್ ಗ್ರಾಮದ 8 ಕುಟುಂಬಗಳನ್ನು ತಾಲೂಕಾಡಳಿತ ಸ್ಥಳಾಂತರ ಮಾಡಿದೆ. ಮಹಾರಾಷ್ಟ್ರದ ಜಲಘಟ್ಟ ಪ್ರದೇಶಗಳಾದ ಕೊಯ್ನಾ, ವಾರಣಾ, ಮಹಾಬಳೇಶ್ವರ ಮತ್ತು ನವಜಾ ಪ್ರದೇಶದಲ್ಲಿ ಕಳೆದ 12 ಗಂಟೆಗಳಲ್ಲಿ 250 ಮಿಲಿಮೀಟರ್ ಹೆಚ್ಚಿನ ಮಳೆ ಸುರಿದಿದೆ. ಹೀಗಾಗಿ ಕೃಷ್ಣಾ ಮತ್ತು ಉಪನದಿಗಳಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರಲಾರಂಭಿಸಿದೆ. ಚಿಕ್ಕೋಡಿ ತಾಲೂಕಿನ ಕಲ್ಲೋಳ್ ಹತ್ತಿರ ಕೃಷ್ಣಾ ನದಿಗೆ 2 ಲಕ್ಷ ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಹೀಗಾಗಿ ಚಿಕ್ಕೋಡಿ ತಾಲೂಕಿನಲ್ಲಿ ಮತ್ತೊಮ್ಮೆ ಪ್ರವಾಹ ಎದುರಾಗುವ ಸಾಧ್ಯತೆ ಹೆಚ್ಚುತ್ತಿರುವುದರಿಂದ ಜನರಲ್ಲಿ ಆತಂಕ ಮನೆ ಮಾಡಿದೆ. ಮಹಾರಾಷ್ಟ್ರದ ಕೊಂಕಣ ಭಾಗ ಮತ್ತು ಗಡಿ ಭಾಗದಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ನದಿಗಳ ನೀರಿನ ಮಟ್ಟದಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆ ಕಂಡುಬರುವ ಹಿನ್ನೆಲೆಯಲ್ಲಿ ಜನರಿಗೆ ಯಾವುದೇ ತೊಂದರೆಯಾಗದಂತೆ ತಾಲೂಕಾ ಮಟ್ಟದ ಹಿರಿಯ ಅಧಿಕಾರಿಗಳು ನದಿ ಪಾತ್ರದಲ್ಲಿ ಟಿಕಾಣಿ ಹೂಡಿದ್ದಾರೆ. ನದಿ ಪಾತ್ರದ ಹಳ್ಳಿಗಳಲ್ಲಿ ಹೈ ಅಲರ್ಟ್ ಜಾರಿ ಮಾಡಿದ್ದು ನದಿ ಸಮೀಪದ ಜನರು ಸುರಕ್ಷಿತ ಸ್ಥಳಕ್ಕೆ ಹೋಗಬೇಕೆಂದು ಸೂಚನೆ ನೀಡುತ್ತಿದ್ದಾರೆ. ಕರ್ನಾಟಕ ಮಹಾರಾಷ್ಟ್ರ ಸಂಪರ್ಕ ಕಲ್ಪಿಸುವ ಚಿಕ್ಕೋಡಿ ತಾಲೂಕಿನ ಯಕ್ಸಂಬಾ ದಾನ್ವಾರ್ ಸೇತುವೆ, ರಾಯಬಾಗ್ ತಾಲೂಕಿನ ಕುಡುಚಿ ಸೇತುವೆ, ಕಲ್ಲೋಳ್ ಯಡೂರ್ ಸೇತುವೆ, ದೂಧ್ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಕಾರದ್ಗಾ ಬೋಜ್, ಸದಲ್ಗಾ ಬೋರ್ಗಾಂವ್, ಮಲಿಕ್ವಾಡ್ ದತ್ವಾಡ್, ವೇದ್ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಬೋಜ್ವಾಡಿ ಕೊಣ್ಣೂರ್, ಅಕ್ಕೂಳ್ ಸಿದ್ನಾಳ್, ಜತ್ರಾಟ್ ಭ್ಯೂಸಿ ಸೇತುವೆಗಳು ಮುಳುಗಡೆಗೊಂಡು ಸಂಚಾರ ಕಡಿತಗೊಂಡಿವೆ. ಮಹಾರಾಷ್ಟ್ರದ ರಾಜಾಪುರ್ ಬ್ಯಾರೇಜ್ನಿಂದ ಕೃಷ್ಣಾ ನದಿಗೆ 1,60,000 ಕ್ಯೂಸೆಕ್ ನೀರು ಹರಿದು ಬರಲಾರಂಭಿಸಿದೆ. ದೂಧ್ಗಂಗಾ ಮತ್ತು ವೇದ್ಗಂಗಾ ನದಿಗಳಿಂದ 30,000 ಕ್ಯೂಸೆಕ್ ನೀರು ಹರಿದು ಕೃಷ್ಣಾ ನದಿಗೆ ಸೇರುತ್ತದೆ. ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಹತ್ತಿರ ಕೃಷ್ಣಾ ನದಿಗೆ ಒಟ್ಟು 1,90,000 ಕ್ಯೂಸೆಕ್ ನೀರು ಹರಿದು ಹಿಪ್ಪರ್ಗಿ ಬ್ಯಾರೇಜ್ಗೆ ಹೋಗುತ್ತಿದೆ. ಹಿಪ್ಪರ್ಗಿ ಬ್ಯಾರೇಜ್ನಿಂದ 1,82,000 ಕ್ಯೂಸೆಕ್ ನೀರು ಆಲಮಟ್ಟಿಗೆ ಹರಿದು ಬಿಡಲಾಗುತ್ತಿದೆ. ಅಲ್ಲಿಂದ 2,13,000 ಕ್ಯೂಸೆಕ್ ನೀರು ನಾರಾಯಣ್ಪುರ್ ಅಣೆಕಟ್ಟೆಗೆ ಹೋಗುತ್ತದೆ ಎಂದು ತಹಶೀಲ್ದಾರ್ ಡಾಕ್ಟರ್ ಸಂತೋಷ್ ಬಿರಾದರ್ ಮಾಹಿತಿ ನೀಡಿದರು. ಕೊಯ್ನಾದಲ್ಲಿ 100 ಮಿಲಿಮೀಟರ್, ನೌಜಾದಲ್ಲಿ 123 ಮಿಲಿಮೀಟರ್, ಮಹಾಬಳೇಶ್ವರದಲ್ಲಿ 179 ಮಿಲಿಮೀಟರ್, ವಾರಣಾದಲ್ಲಿ 129 ಮಿಲಿಮೀಟರ್, ಸಾಂಗ್ಲಿ 19 ಮಿಲಿಮೀಟರ್, ಕೊಲ್ಲಾಪುರ್ 23 ಮಿಲಿಮೀಟರ್, ಕಾಳಮ್ಮವಾಡಿ 118 ಮಿಲಿಮೀಟರ್, ರಾಧಾನಗರಿ 100 ಮಿಲಿಮೀಟರ್, ಪಾಟ್ಗಾಂವ್ನಲ್ಲಿ 162 ಮಿಲಿಮೀಟರ್ ಮಳೆ ಸುರಿದಿದೆ. ಚಿಕ್ಕೋಡಿಯಲ್ಲಿ 29 ಮಿಲಿಮೀಟರ್, ಅಂಕ್ಲಿಯಲ್ಲಿ 28.4 ಮಿಲಿಮೀಟರ್, ನಾಗರಮುನ್ನೋಳಿಯಲ್ಲಿ 26.8 ಮಿಲಿಮೀಟರ್, ಸದಲ್ಗಾದಲ್ಲಿ 42.4 ಮಿಲಿಮೀಟರ್, ಗಳತ್ಗಾ 46 ಮಿಲಿಮೀಟರ್, ಜೋಡಟ್ಟಿ 8.6 ಮಿಲಿಮೀಟರ್, ನಿಪ್ಪಾಣಿ ಪಿಡಬ್ಲ್ಯೂಡಿ 44.2 ಮಿಲಿಮೀಟರ್, ನಿಪ್ಪಾಣಿ ಎಆರ್ಎಸ್ 48 ಮಿಲಿಮೀಟರ್, ಸೌಂದಲ್ಗಾದಲ್ಲಿ 45.2 ಮಿಲಿಮೀಟರ್ ಮಳೆ ಸುರಿದಿದೆ. ಒಟ್ಟಾರೆಯಾಗಿ ಮಹಾರಾಷ್ಟ್ರದ ಮಹಾಮಳೆಯಿಂದಾಗಿ ಕರ್ನಾಟಕದ ಕೃಷ್ಣಾ ನದಿಯ ಗಡಿಭಾಗದ ಜನರಿಗೆ ಆತಂಕ ಮೂಡಿಸಿದೆ.